ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಮ್ಮ ಜೊತೆಗೆ ಸ್ವತಃ ಬಸವರಾಜ್ ಹೊರಟ್ಟಿ ಅವರಿದ್ದಾರೆ. ಬಸವರಾಜ್ ಹೊರಟ್ಟಿ ಅವರೇ, ತಾವು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರಿ, ಈಗ ಕೇಳಿಸ್ತಾ ಇದೆಯಾ ಬಸವರಾಜ್ ಹೊರಟ್ಟಿ ಅವರಿಗೆ? ಹಾ, ತಾವು ಕೂಡ ಈ ಹೋರಾಟದ ಮುಂಚೂಣಿಯಲ್ಲಿದ್ರಿ. ಈಗ ಜಾಮದಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ, ನಾವು ಒಗ್ಗೂಡಕ್ಕೆ ಅವ್ರು ಬಂದ್ರೆ ಸಿದ್ಧ, ಆದ್ರೆ ಮೂರು ಕಂಡೀಷನ್: ಒಂದು, ಹೆಸರು ಬದಲಾವಣೆ ಮಾಡಬೇಕು; ಎರಡನೇದು, ಬಸವ ತತ್ವ ಒಪ್ಪಿ ಬರಬೇಕು; ಮೂರನೇದು, ಬಸವರಾಜ್ ಹೊರಟ್ಟಿ ಅವ್ರನ್ನ ರಾಜ್ಯಾಧ್ಯಕ್ಷ ಎಂಬಿ ಪಾಟೀಲ್ ಅವ್ರನ್ನ ರಾಷ್ಟ್ರೀಯ ಉಪಾಧ್ಯಕ್ಷ ಮಾಡಬೇಕು, ಹಾಗಿದ್ರೆ ಮಾತ್ರ ನಾವು ಒಂದಾಗ್ತೀವಿ ಅನ್ನುವಂತ ಹೇಳಿಕೆಯನ್ನ ಜಾಮದಾರ್ ಅವರು ಕೊಟ್ಟಿದ್ದಾರೆ. ತಮ್ಮ ಪ್ರತಿಕ್ರಿಯೆ: ಇದು ಇದನ್ನ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕು. ಈಗ ಅದು ಇಲ್ಲಿವರೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ತಿಳ್ಕೊಂಡು ಹೇಳಿ, ಈಗ ಹಿಂದೆ ನಾವೆಲ್ಲ ಇದ್ರ ಸಲಾಗಿ ಎರಡು ಮೂರು ಸಲ ಗಮನ ಬೆಟ್ಟಾಗಿದ್ದೀವಿ, ಮಾತಾಡೋದ್ರು ಬೆಟ್ಟಾಗಿದ್ವಿ, ಎಲ್ಲರಿಗೂ ಚರ್ಚೆ ಮಾಡಿವಿ. ಚರ್ಚೆ ಮಾಡಿದಾಗ ಅವಾಗ ಅದನ್ನ ಅವರು ಗಣನೆಗೆ ತೆಗೆದುಕೊಳ್ಳಿಲ್ಲ. ಜನರಿಗೆ ಒಳ್ಳೇದಾಗುತ್ತಿದೆ ಅಂದ್ರೆ, ರಾಜ್ಯದಲ್ಲಿ ಒಳ್ಳೇದಾಗುತ್ತಿದೆ ಅಂದ್ರೆ ಜಾಮದಾರ್ ಅವರು ಹೇಳಿದ ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಅದನ್ನ ಕುಂದ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದ್ರೆ ಒಳ್ಳೇದು ಈ ರಾಜ್ಯದಲ್ಲಿ, ವಿನಾಕಾರಣ ಈ ಜಗಳ ಇದು ಆಗುವಂತ ನಿಲ್ತದೆ. ಅದೇನು ಕುತ್ಕೊಂಡು ಚರ್ಚೆ ಮಾಡಕ್ ಅವರು, ಮತ್ತೆ ಈಗಾಗಲೇ ವೀರ ಸಾಹೇಬ್ ಮಹಾಸಭಾದವರು ಎಂ ಬಿ ಪಾಟೀಲ್ ಶಿವಶಂಕರಪ್ಪ ಮಂತ್ರಿ ಆಗಬೇಕು ಸ್ಟೇಟ್ಮೆಂಟ್ ಕೊಟ್ಟಾಗ ನನಗೆ ಅನಿಸ್ತದೆ, ಆ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ರೆ ರಾಜ್ಯದ ಇಲ್ಲಿರುವಂತ ಎಲ್ಲಾ ಜನರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ಮಾಡಕ್ ನಮ್ದೇನು ಸಕ ಇಲ್ಲ. ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಎಲ್ಲ ಇರ್ತಾವ, ಅವನ್ನೆಲ್ಲ ಕೂತ್ಕೊಂಡು ಬಗೆಹರಿಸಿ ಒಳ್ಳೇದು ಸೌಹಾರ್ದಿತವಾಗಿ ಒಂದು ಸಮಯದಂತೆ ಅನುಭವ ಆಗ್ತಿದೆ. ಜಾಮದಾರ್ ಆದ್ರೆ ಒಳ್ಳೇದು ಸರಿ, ಆದ್ರೆ ಹಾಕಿರುವ ಕಂಡೀಷನ್ಸ್ ಏನಿದೆ, ಇದೇ ಡೀಲ್ ಬ್ರೇಕರ್ ಅನ್ಸುತ್ತೆ ಇಲ್ಲಿ. ಈ ಕಂಡೀಷನ್ಸ್ ಎಲ್ಲದಕ್ಕೂ ಮುಳುಗು ನೀರಾಗುವ ಚಾನ್ಸಸ್ ಇದೆಯಲ್ಲ ನೋಡಿ. 10 ಕಂಡೀಷನ್ ಹಾಕೋದು ಇರ್ತೈತಿ, ಹಾಕಿದಾಗ ಎಲ್ಲಾ ಕಂಡೀಷನ್ ಗಳನ್ನ ಎಲ್ಲಾ ನಾವ್ ಹೇಳಂಗ ಆಗ್ಬೇಕಂತ ಹೇಳಿ ಏನ್ ಇರುದಿಲ್ಲ. ಅದ್ರಾಗ ಅವ್ರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಹೆಚ್ಚು ಕಡಿಮೆ ಮಾಡಿ ಸರಿಪಡಿಸಿದ್ರೆ ಸರಿಯಾದ ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದು ಸರಿಯಾಗ್ತಿದ್ರೆ ನಮ್ಮ ಆತರ ಆಗದೆ ಕಂಡೀಷನ್ ಇರ್ಲಿ, ಎಲ್ಲಾ ಕಂಡೀಷನ್ ಹೇಳಿದ್ರ ಒಪ್ಪಿಕೊಳ್ಬೇಕು ಅನ್ನೋದು ಇವ್ರಿಗೆ ಇರಂಗಿಲ್ಲ. ಮತ್ತೆ ಅವರು ಅವರು ಕುತ್ಕೊಂಡು ಎಲ್ಲಾ ಚರ್ಚೆ ಮಾಡಿ ಅದಕ್ಕೊಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋದ್ರಿಂದ ಅದಕ್ಕಿಂತ ಒಳ್ಳೇದು ಯಾವ್ದು ಅಲ್ಲ ಅಂತ ನನಗೆ ಅನಿಸ್ತದೆ. ಇದಕ್ಕೆ ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿಂಗಾಲೇಶ್ವರ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ರು. ಅವ್ರು ಹೇಳೋದು, ಒಡೆದು ಹೋಗಿದ್ರಲ್ಲ ಒಂದು ಗುಡದು, ಒಡೆದೇ ಹೋಗಿಲ್ಲ, ಎಲ್ಲ ಒಂದೇ ಇದೀವಿ ನಾವು. ಈಗ ಕೆಲವೇ ಕೆಲವು ಮಂದಿ ಒಡೆದಿದ್ದೀವಿ, ಬೇರೆ ಹೋಗ್ಬೇಕು ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಆದ್ರೆ ಸಮುದಾಯ ಒಂದೇ ಇದೆ, ಮತ್ತೆ ಒಂದಾಗ ಮಾತಿನಿಂದ ದೂರ ಹೋಗ್ಲೇ ಇಲ್ವಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ನೋಡಿ, ಅವರು ನಾ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ ಯಾಕಂದ್ರೆ ತಿಳಿಬೇಕಾಗುತ್ತೆ, ಒಂದೇ ಇದ್ರೆ ಈ ಪರಿಸ್ಥಿತಿ ಯಾಕಾಗ್ತಿದೆ, ಒಂದೇ ಇರ್ಲಕ್ಕೆ ಈಗ ಆಯ್ತು ಸಪರೇಟ್ ಲಿಂಗಾಯತ ಧರ್ಮ ಆಗ್ಬೇಕಂತೇಳಿ ಹೋರಾಟ ಮಾಡಿವಿ, ಹೊಡೆದು ಅವ್ರ ರಾಜಕೀಯ ಇದನ್ನ ಮಾಡುವಂತದ್ದು ಸರಿಯಲ್ಲ. ನಾ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ ಹೋಗುದಿಲ್ಲ. ಬಟ್ ಇವತ್ ಏನಂದ್ರೆ ಒಂದೇನ್ ಪ್ರಪೋಸಲ್ ಬಂದೈತಿ ಏನ್ ಹೇಳ್ತಾರಲ್ಲ, ಅದ ಕೊಡತಗೊಳ್ಳುವಂತ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡಿ ಒಂದೇ ಆಗುವುದು ಒಳ್ಳೇದು, ಒಂದೇ ಆಗಿಲ್ಲ ಅಂತೇಳಿ ಏನು ಸುಮ್ ಸುಮ್ಮನೆ ಹೇಳುವಂತದ್ದು ಇರಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಏನೇ ಆಗಲಿ ಒಳ್ಳೆ ತೀರ್ಮಾನ ಮಾಡೋದಿದ್ರೆ ಒಳ್ಳೇದಾಗಲಿ ಅಂತ ನನಗನಿಸ್ತಿದೆ. ಅಲ್ಲ, ಈಗ ನೀವು ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಮುಂಚೂಣಿಲ್ಲಿರೋರು ಹೇಳಿದ್ರು ಮತ್ತೆ ಎಲ್ಲ ಇದಾಗಿತ್ತಲ್ಲ, ಈಗ ಎರಡು ಪ್ರತ್ಯೇಕವಾಗಿ ಆಗಿತ್ತಲ್ಲ, ಒಂದು ವೀರ ಶಿವ ಲಿಂಗಾಯತ ಒಂದು ಲಿಂಗಾಯತ ಆಗಿತ್ತಲ್ಲ, ಬಡದಾಟ ನಡೆದಿಲ್ಲ. ಹಾಗೆ ಮತ್ತೆ ಈಗ ಎಲ್ಲರೂ ಕೂಡಿದಂತ ಒಳ್ಳೇದಲ್ಲ, ಕೂಡಿದ್ರೆ ಒಳ್ಳೇದಾಗುವಂತ ಅವ್ರು ಹೊಡೆದೇ ಇಲ್ಲ ಅಂದ್ರೆ ಮತ್ತೆ ಅವ್ರು ಇನ್ನಷ್ಟು ಅದಕ್ಕೆ ಹಂಗ ಮುಂದುವರ್ಸ್ಬೇಕು ಇದನ್ನು ಅನ್ನುವಂತ ಭಾವನೆ ಇರಬಹುದು ಅವ್ರು, ಅದನ್ನ ನಾ ಹೇಳಕ್ ಹೋಗಲ್ಲ. ಬಟ್ ಏನೇಳಿ ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರೀ ಸೂಕ್ತ ಅಂತ ಹೇಳಿ ಅನುಗೊಳ್ಳುತ್ತಿದೆ. ನಿಜ ಹೊರಟ್ಟಿ ಅವ್ರೆ, ಆದ್ರೆ ಆದ್ರೆ ಇಲ್ಲಿ ಈಗ ಪ್ರತ್ಯೇಕ ಧರ್ಮದ ಹೋರಾಟ ಮಾಡ್ತಿರುವಂತವ್ರು, ನೀವು ಎಲ್ಲ ಮಂಡಿಸ್ತಾ ಇರುವಂತ ವಾದ, ನಿಮ್ಮ ವಾದ ಸರಣಿ ಅಥವಾ ಅದು ಕೊಡ್ತಿರುವಂತಹ ಕಾರಣಗಳು ತುಂಬಾ ವಿಭಿನ್ನ. ವೀರಶೈವರು ಅಂತ ಹೇಳ್ಕೊಳ್ತಿರುವಂತ ಅವರು ಮಂಡಿಸ್ತಾ ಇರುವಂತಹ ವಾದ ಸರಣಿ ತುಂಬಾ ವಿಭಿನ್ನ. ಇಲ್ಲಿ ಜೀವನ ಶೈಲಿ ಆಗಿರ್ಬೋದು ಅಥವಾ ರೀತಿ ನೀತಿಗಳಲ್ಲಿ ಅಜಗಜಾಂತರ ವ್ಯತ್ಯಾಸವನ್ನ ಇಲ್ಲಿ ಕಾಣಬಹುದು ನಾವು. ಯಾಕೆ ಮಾತು ಬಂತು ಈಗ, ಇದು ಈಗ ಯಾಕೆ ಬಂತು ಈ ವಿಚಾರ, ನಡೆದಿದ್ ನಡೆದೇ ಹೋಗುತ್ತೆ, ನಡಿಬೇಕಾಗಿತ್ತು. ಹಾ, ಇಷ್ಟೊಂದು ವ್ಯತ್ಯಾಸ ಇರ್ಬೇಕಾದ್ರೆ ಬಂತು ನಿಮ್ ನಮ್ದು ಒಪ್ಪಿ ಅಂತ ನೀವು ಅಥವಾ ನಮ್ದು ಒಪ್ಪಿ ಅಂತ ಅವರು ಈ ನಮ್ದು ಒಪ್ಪಿಸೋದ್ರಲ್ಲೇ ಇರೋದ್ರಿಂದ ನಾವು ಹೋಗ್ತೀನ್ರಿ. ಇದು ದಿವಸ ನಡೀತಾ ನಡೀ, ಈಗ ಯಾಕೆ ಬಂತು, ಇವತ್ತೇ ಯಾಕೆ ಬಂತಿದ್ರೆ ಒಂದಾಗುದು ಜಾಮದಾರ್ ಅವ್ರು ಕೊಟ್ಟಿರುವಂತ ಹೇಳಿಕೆಯಿಂದ. ಆಯ್ತು, ಜಾಮದಾರ್ ಅವ್ರು ಅವ್ರ ಒಪಿನಿಯನ್ ಹೇಳ್ಯಾರ, ಒಪ್ಪುದು ಬಿಡುದು ಅವ್ರು ಬಿಟ್ಟದ್ದು. ಜಾಮದಾರ್ ಅವ್ರು ತಮಗೆ ಏನ್ ತಿಳಿದೈತೆ ಅದನ್ನ ಹೇಳ್ಯಾರ, ಅದನ್ನ ಇವ್ರ ಮತ್ತೆ ಇವ್ರು ಒಡೆದಿಲ್ಲ ಅಂದ್ರೆ ಮುಗಿದ್ ಮಾತಾಡೋದ್ ಮಾತ್ರ ಪ್ರಶ್ನೆ ಬರಂಗಿಲ್ಲಲ್ಲ. ಅವ್ರೇನ ಜಾಮದಾರ್ ಅವ್ರ ಸದುದ್ದೇಶ ಇಟ್ಕೊಂಡ ಹೇಳಿ ಇದನ್ನ ಒಳ್ಳೇದಾಗುದು ಅಂತ ಹೇಳಿದ್ರೆ ಅದನ್ನ ಸ್ವಾಗತ ಮಾಡಿದ ಕಣ. ಮತ್ತಿವ್ರು ತಮ್ಮದೇ ಇದನ್ನ ಮಾಡಿದ್ರೆ ಯಾವತ್ತಾದ್ರೂ ಇದ ಇರ್ಲಿ
ಹಿಂಗ ಇದ್ಕೊಂಡಿರ್ಲಿ ಅನ್ನುವಂತ ಭಾವನೆ ಅಂತ ಅನಿಸ್ತದೆ ಸಹಜವಾಗಿ. ಅದು ಒಡದೇ ಇಲ್ಲ ಅನ್ನುವಂಥದ್ದು ತಪ್ಪಲ್ಲ. ಈಗ ಸಪರೇಟ್ ಆಗಿ ಲಿಂಗಾಯತ ಆಗ್ಬೇಕಂತ ಹೋರಾಟ ನಡೆದಿಲ್ಲ, ವೀರಶೈವರು ಒಂದಕ್ಕೆ ನಡೆದಿಲ್ಲ, ನಡೆದೈತಿ. ಈಗ ಎಲ್ಲರೂ ಒಂದಾಗೋದಂತಾದ್ರೆ ಒಂದು ಮಾಡಕ್ ಸ್ವಾಮಿಗಳ ಮುಂದಾಗೋದು ಬದ್ಲಿ ಜಾಮದಾರ್ ಅವರ ಮುಂದಾಗ್ಯಾರಂದ್ರೆ ಒಳ್ಳೇದಂತ ನನಗನಿಸ್ತಿದೆ. ಸರಿ, ಅದು 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 ಸರಿ. ಆದ್ರೆ ಒಂದಾಗ್ಲಿಕ್ಕೆ ಇರುವಂತ ಅಡೆತಡೆಗಳನ್ನು ನೋಡ್ತಾ ಹೋದ್ರೆ, ಈಗ ಅಲ್ಲಿ ನೀವು ಬಸವ ತತ್ವ ಒಪ್ಪಿ ಬರಬೇಕು ಅಂತ ಹೇಳಿದ್ರೆ, ವೀರಶೈವ ಪದನೆ ತೆಗೆದು ಹಾಕಬೇಕು ಅಂತ ಹೇಳಿದ್ರೆ, ಅಲ್ಲೇ ಮೊದಲ ಅಡೆತಡೆ ಅಲ್ಲೇ ಉಂಟಾಗುತ್ತಲ್ಲ ಅಂತ. ಅಲ್ಲ, ಇವ್ರು ಹೇಳ್ಯಾರ ಚರ್ಚೆ ಒಂದು ದೊಡ್ಡ ಸಮುದಾಯದ ಒಂದು ದೊಡ್ಡ ಸಂಖ್ಯೆಯ ಜನ ತಮ್ಮ ಜೀವನ ಶೈಲಿಯನ್ನೇ ಚೇಂಜ್ ಮಾಡ್ಕೋಬೇಕು, ಅವ್ರ ಬದುಕೋ ರೀತಿನೇ ಚೇಂಜ್ ಮಾಡ್ಕೋಬೇಕು ಅಂತ ಫೋರ್ಸ್ ಮಾಡಿದ್ರೆ ಅದಾಗುತ್ತಾ? ಅಲ್ಲ, ನಾಳೆ ಅವ್ರ ಸಭೆಗೆ ನಡೆದಾಗ ಏನು ಮಾಡಿದ್ರೆ ಅದಕ್ಕೆ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಮಾತುಕತೆ ನಡೆದ ನಾನಂತೀನಿ, ಸರಿನೋ ತಪ್ಪೋ ಒಂದು ಒಂದು ಪ್ರಪೋಸಲ್ ಇಟ್ಟಾರ. ಒಳ್ಳೇದಾಗತ್ತಿದೆ ಅಂದ್ರೆ ಎಲ್ಲರೂ ತ್ಯಾಗ ಮಾಡುವಂತ ಸಿದ್ಧರಾಗಬೇಕು, ಕೆಲವರು ತ್ಯಾಗ ಮಾಡಬೇಕು, ಮಾಡಿ ಒಳ್ಳೇದು ಮಾಡಿದ್ರೆ ಒಳ್ಳೇದಲ್ವಾ? ಅಲ್ಲ, ನೂರಾರು ವರ್ಷಗಳಿಂದ ಒಂದು ರೀತಿಯ ಜೀವನ ಶೈಲಿಯನ್ನು ಅನುಸರಿಸ್ಕೊಂಡ್ ಬಂದವರು ಸಡನ್ ಆಗಿ ಈಗ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಬರ್ತಾರ ಅವರು ಅಂತ? ಅಲ್ಲ, ನಾ ಏನ್ ಹೇಳ್ತೀನಿ, ಈಗ ನಾ ಈಗ ಇವತ್ತು ಅವ್ರು ಏನು ಜಾಮದಾರ್ ಅವ್ರು ಹೇಳಿದ್ರೆ ಈಗಿನಾಗ ಅದು ಆಗಬೇಕಂತ ಆದಂಗ ಏನಾದಿಲ್ಲ. ಇಲ್ಲ, ಮಾತುಕತೆ ಮಾಡಕ್ ತಯಾರಿದ್ರೆ ಮಾತಾಡ್ಲಿ, ಮಾತಾಡಿದಂತ ಅದಕ್ಕೊಂದು ದಾರಿ ಹುಡುಕ್ಲಿ, ತಪ್ಪೇನಿದೆ. ಓಕೆ, ಇನ್ನೊಂದು ಕಂಡೀಷನ್ ಅವ್ರು ಹಾಕಿರೋದು, ಬಸವರಾಜ ಹೊರಟ್ಟಿ ಅವ್ರಂದ್ರೆ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು, ಹೊಸದಾಗಿ ರೂಪುಗೊಳ್ಳುವಂತ ಮಹಾಸಭೆಯಲ್ಲಿ. ಎಂ ಬಿ ಪಾಟೀಲ್ ರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಅಲ್ಲ, ಈಗ ನೀವು ಹೇಳಿಲ್ಲ, ಈಗ ಜಾಮದಾರ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು, ಬಸವರಾಜ ಹೊರಟ್ಟಿ ಅವರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು, ಎಂ ಬಿ ಪಾಟೀಲ್ ಅನ್ನ ರಾಷ್ಟ್ರೀಯ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಹೇಳಿರ್ಬಹುದು, ಕೊಡುತ್ತುಕೊಳ್ಳೋದು ನಡೆದಾಗ ಮಾತುಕತೆ ನಡೆದಾಗ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ, ನಾವು ಒಳ್ಳೇದಾಗ್ತಿರ್ತಾರೆ, ಎಲ್ಲರಿಗೂ ತ್ಯಾಗ ಮಾಡಕ್ ಆಗತ್ತೆ. ಈಗ ಬಸವರಾಜ ಹೊರಟ್ಟಿ ಅವರು ಒಬ್ಬ ಸಂಭಾವಿತ ವ್ಯಕ್ತಿ ಸರಿ, ಆದ್ರೆ ಏಕಪಕ್ಷವಾಗಿ ಜಾಮದಾರ್ ಈ ರೀತಿ ಕಂಡೀಷನ್ ಹಾಕ್ಲಿಕ್ಕೆ ಸಾಧ್ಯನಾ ಅಂತ? ಅಲ್ಲ, ಕಂಡೀಷನ್ ಅಂತಲ್ಲ, ಮಾತಾಡಕ್ ಅವ್ರು ಹೇಳ್ತಾರೆ. ಈಗ ಎದಕ್ ಬಂದೈತೋ ಗೊತ್ತಿಲ್ಲ ನನಗದು, ಯಾವ ಕಂಟೆಸ್ಟ್ ಬಂದೈತೋ ಅಥವಾ ಅವ್ರನ್ನ ಯಾರು ಕೇಳ್ಯಾರೋ ನನಗೆ ಏನ್ ಗೊತ್ತಿಲ್ಲ. ಇಲ್ಲ, ತಿಳ್ಕೊಂಡ ನಂತರ ಮಾತ್ರ ರಿಯಾಕ್ಷನ್ ಕೊಡ್ತೀನಿ. ಅಲ್ಲ, ಏನ್ ಸಂದರ್ಭ ನಾ ಹೇಳ್ತೀನಿ ಹೊರಟ್ಟಿ ಅವ್ರೆ, ಅವ್ರು ಹೇಳಿದ್ದು ಮೂರ್ ಕಂಡೀಷನ್ ಇದೆ. ಒಂದು, ಬಸವ ತತ್ವ ಒಪ್ಪಿ ಬರ್ಬೇಕು. ಇನ್ನೊಂದು, ವಿಚಾರ ಬಂದ್ ಅಂತ ಕೇಳ್ತಾನ ಇಡ್ ದಿವ್ಸ ಇಲ್ದ ಹೇಳ್ತೀನಿ. ಈಗ ಯಾಕೆ ಜಾಮದಾರ್ ಅವ್ರು ಹೇಳ್ಬೇಕಾದ ಕಾರಣಗಳೇನು, ಯಾರು ಅವ್ರು ಟ್ಯಾಕಲ್ ಮಾಡಿರ್ಬೇಕು? ಈಗ ಮೂರನೇ ಕಂಡೀಷನ್ ಹೇಳಿದ ಮೂರನೇ ಕಂಡೀಷನ್ ಏನಂತ ಹೇಳಿದ್ರೆ ಇದೆ, ಬಸವರಾಜ ಹೊರಟ್ಟಿ ಅವ್ರನ್ನ ರಾಜ್ಯಾಧ್ಯಕ್ಷ, ಹೊಸ ಮಹಾಸಭೆಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಮಾಡಬೇಕು. ಈಗ ಯಾಕೆ ಬಂತಂದ್ರೆ ಯಾರು ಜಾಮದಾರ ಕೇಳ್ಯಾರ, ಜಾಮದಾರ ಕಡೆ ಯಾರ ಬಂದಿರ್ಬೇಕಲ್ಲ, ಆಯ್ತಪ್ಪ ಇದೆಲ್ಲ ತಪ್ಪಾಗಿದೆ ನಮ್ದು ನಿಮ್ದು ಏನಾರ ಮಾಡ್ಬೇಕಂತ ಹೇಳಿ ಬಂದಿರ್ಬೇಕಲ್ಲ ಜಾಮದಾರ ಕಡೆ ಯಾರಾದ್ರು, ವೀರಶೈವ ಮಹಾಸಭೆ ಬಂದಾರೋ ಯಾರು ಬಂದಾರೋ ಅದು ಗೊತ್ತಿ ಗೊತ್ತಿಲ್ಲ. ಅದ್ರ ಬಗ್ಗೆ ಜಾಮದಾರ್ ಅವ್ರು ಏನು ಮಾತಾಡಿಲ್ಲ, ಏನು ಹೇಳಿಲ್ಲ ಅವರು? ನನಗೂ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಾದ್ರೆ ನಾನು ಅವ್ರು ಕೇಳ್ಕೊಂಡು ಅವ್ರು ಕೂಡ ಮಾತಾಡಿ ಯಾರು ಏನ್ ಕೇಳಿದ ನಂತರ ನಾ ಬೇಕಾದ್ರೆ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಬಸವರಾಜ ಹೊರಟ್ಟಿ ಅವ್ರ ಹತ್ರನೇ ಮಾತಾಡದೆ ಅವ್ರು ಹೆಂಗೆ ಏಕಪಕ್ಷೀಯ ಹೇಳಿಕೆ ಕೊಡಕ್ ಆಗತ್ತೆ ಅನ್ನೋದಲ್ವಾ ಪ್ರಶ್ನೆ? ಅಲ್ಲ, ನಾನು ಹೇಳ್ತೀನಲ್ರಿ, ಈಗ ಅದನ್ನ ಏನಾದ್ರೂ ಒಂದು ನನಗೆ ಅದ್ರ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ ಇಲ್ಲ, ಅವ್ರು ಕೂಡ ಮಾತಾಡ್ತೀನಿ, ಮಾತಾಡ್ನ ಹೇಳ್ತೀನಿ. ಅವ್ರು ಯಾರಾದ್ರೂ ಬಂದಿರ್ಲೇಬೇಕಲ್ಲ ಅವ್ರಿಗೆ, ನಡುವೊಬ್ರು ಇಲ್ಲಪ್ಪ ಜನ ಬೇಡ ಸಮಾಜ ಹಿಂಗ್ ಒಡದೈತೆ ಅಂತ ಮಂದಿಲ್ಲ ಇದು ಮಾಡ್ತಾರೆ, ಅಥವಾ ಯಾವ್ದೇ ಈಗ ಇಲೆಕ್ಷನ್ ಇದ್ರ ಈಗ ನಿನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಂತ ಎಲ್ಲ ಇರ್ತಾವಲ್ಲ. ಜಾಮದಾರ್ ಅವ್ರ ಕಡೆ ಯಾರಾದ್ರೂ ಬಂದು ಇದನ್ನ ಬೇಡಪ್ಪ ಜಗಳ ಇಲ್ಲಾರು ಕೂಡ ಅನ್ನುವಂತ ಭಾವನೆ ಯಾರು ವ್ಯಕ್ತಪಡಿಸಿರ್ಬಹುದು ಅನ್ನುವಂತ ನಿಮ್ಮ ಮಾತಿನ ನನಗನ್ಸುತ್ತೆ. ಹಂಗಿದ್ರೆ ನಾವು ಚರ್ಚೆ ಮಾಡ್ಬೇಕಾಗ್ತಿದೆ. ಎಲ್ಲ ಹೊಸ ಬೆಳವಣಿಗೆಗಳಿಗೆ ಏನ್ ಕಾರಣ ಬಸವರಾಜ ಹೊರಟ್ಟಿ ಅವರೇ, ಚುನಾವಣೆ ನಂತರದ ಬೆಳವಣಿಗೆಗಳ? ಎಲ್ಲ ನೋಡಿ, ನಿಮ್ಗೆ ನಾನು ಪ್ರಾಮಾಣಿಕ, ಎಲ್ಲ ರಾಜಕಾರಣ, ಮತ್ತೇನಿಲ್ಲ, ಎಲ್ಲ ರಾಜಕಾರಣ. ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಹೌದು, ಯಾವ ರೀತಿ ರಾಜಕಾರಣ ಅಂತ ಅಲ್ಲಿ ಮತ್ತೆ ಆಯ್ತಲ್ಲಿ ನಿನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಕಾಂಗ್ರೆಸ್ ಅವ್ರಿಗೆ ಕಡಿಮೆ ಸೀಟು ಬರೋಕಾರ ಲಿಂಗಾಯತ್ ಮುಖ ಹೋರಾಟ ಮಾಡಿದ್ ಆತಂತ ಕೆಲವರು, ಕೆಲವ್ರು ಇನ್ನೊಂದು ಕೆಲವ್ರು ಇದ್ರು, ಇವ್ರು ಬೇರೆ ಬೇರೆ ಈಗ ಲಿಂಗಾಯತ್ ಇಲ್ದಲ್ಲಿ ಯಾಕೆ ಬಂದಿಲ್ಲ ಇವ್ರೇ ಇದ್ರು, ಇವೆಲ್ಲ ಚರ್ಚೆ ವಿಷಯಗಳ ದಿವಸ ಮಾಧ್ಯಮದಲ್ಲಿ ನೋಡ್ತೀವಲ್ಲ. ಈಗ ಎಲ್ಲ ನೋಡುವಾಗ ಇದಕ್ಕೆ ಏನಾದ್ರೂ ಆಗಿರ್ಬಹುದು, ಅವಾಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತ ಭಾವನೆ ಕೆಲವರು ಬಂದಿರ್ಬಹುದು, ಅದೇನು ತಪ್ಪನ್ನ ಅನ್ನಂಗಿಲ್ಲ. ಫಲಿತಾಂಶ, ಹಲೋ, ಚುನಾವಣೆಯಲ್ಲಿ ಜನ ಕೊಟ್ಟಂತ ಫಲಿತಾಂಶ ಕೂಡ ಪ್ರಮುಖ ಕಾರಣ ಆಗಿರ್ಬೋದಾ? ಅಲ್ಲಿ ಈಗ ಅಲ್ಲಿ 14 ಮಂದಿ ಮಂತ್ರಿ, ಈಗ ಅಂಜನೇಯ ಯಾರು ಲಿಂಗಾಯತರವಣ, ಬೇರೆ ಬೇರೆ ಸೋತಾರಲ್ಲ, ಅದಕ್ಕೇನು ಕಾರಣ? ನಾನು ನಿಮಗೆ ಹೇಳಿದ್ನ ಅವಾಗ ಚುನಾವಣೆ ಬರುತ್ತೆ ಮೊದಲಿನ ಯಾರು ಇದನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ಕೋಬಾರ ಸ್ಪಷ್ಟವಾಗಿ ಹೇಳಿದ್ನ. ಮಾತೆ ಮಾತೆ ಹೇಳಿರ್ಬೋದು, ರಂಭಾಪುರಿ ಸ್ವಾಮಿಗಳು ಹೇಳಿರ್ಬೋದು, ಇವನ್ನೆಲ್ಲವನ್ನ ನಾ ರಾಜಕಾರಣ ತರಬೇಡ, ನಾ ಸ್ಪಷ್ಟವಾದಂತ ಅಭಿಪ್ರಾಯವನ್ನ
ಚುನಾವಣೆಗಿಂತ ಮೊದಲ ಕೊಟ್ಟಿದ್ ನೀವು ನೋಡಿರಿ, ಮಾಧ್ಯಮದಲ್ಲಿ ಬಂದೈತಿ, ಯಾವಾಗ ನಾನು ರೆಕಾರ್ಡ್ ಹೇಳಿದೀನಿ. ಅದು ನಾವೇನ್ ಮಾಡಿದ್ವಿ ಅಂದ್ರೆ ಅದನ್ನ ರಾಜಕೀಯ ತರಬಾರ್ದಿತ್ತು. ರಾಜಕೀಯ ಕೆಲವರು ಮಾತಾಡಿದಕ್ ಅದನ್ನ ಹೇಳ್ಯಾರ, ಆ ಹಿನ್ನೆಲೆಯಲ್ಲಿ ಇದು ಬಂದಿರಬಹುದು ಅಂತ ನನಗೆ ಅನಿಸ್ತಿದೆ. ಓಕೆ, ಫೈನಲಿ ಬಸವರಾಜ ಹೊರಟ್ಟಿ ಅವರ ಈಗ ಮುಂದಿನ ದಾರಿ ಏನು, ಹೋರಾಟದ ಮುಂದಿನ ದಾರಿ? ಒಬ್ಬ ಮುಂದಾಳುವಾಗಿ ನೀವು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಹೋರಾಟದಲ್ಲಿ, ಸೊ ನಿಮಗೇನ್ ಅನ್ಸುತ್ತೆ ಈಗ ಮುಂದಿನ ದಾರಿ ಏನು ಈ ಹೋರಾಟಕ್ಕೆ ಅಂತ? ಈಗ ಹೋರಾಟಗಳು ಎಲ್ಲ ರ್ಯಾಲಿಗಳು ಮತ್ತೊಂದು ಎಲ್ಲ ಮಾಡಿ ಸರ್ಕಾರ ಗಮನ ತಳ್ತಿ, ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಿ, ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡ್ತು ಅಕ್ಸೆಪ್ಟ್ ಮಾಡ್ತು ಅಂತ ಗೊತ್ತಿಲ್ಲ. ಅದಾದ ನಂತರ ಮುಂದೆ ಕೋರ್ಟ್ಗೆ ಹೋಗ್ಬೇಕನ್ನುವಂತ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಯಾರ. ಅದೇನಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಇನ್ಮೇಲೆ ಹೋರಾಟಗಳು ರ್ಯಾಲಿಗಳು ಇಂತಹ ಎಲ್ಲ ಮಾಡುವಂತ ಅವಶ್ಯಕತೆ ಉಳಿದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಧನ್ಯವಾದ ಬಸವರಾಜ ಹೊರಟ್ಟಿ ಅವರೇ.